ಸಿಎಂ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಶಿಗ್ಗಾವಿ ಕಣದಿಂದ ದೂರ ಸರಿದಿದ್ದೇಕೆ ವಿನಯ್ ಕುಲಕರ್ಣಿ ಕಾಂಗ್ರೆಸ್ ನಾಯಕರಿಗೆ ಪಂತಾಹ್ವಾನ ಕೊಟ್ಟ ಸಿಎಂ ಬೊಮ್ಮಾಯಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಸಿಎಂ ಬಸರಾಜ್ ಬೊಮ್ಮಾಯಿ ಕ್ಷೇತ್ರ ಶಿಗ್ಗಾವಿ ಶಿಗ್ಗಾವಿಯಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯಿಯನ್ನು ಸೋಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ವಿನಯ್ ಕುಲಕರ್ಣಿಗೆ ಟಿಕೆಟ್ ಕೊಡಬಹುದು ಆ ಕ್ಷೇತ್ರದಲ್ಲಿ ನನ್ನ ಲೆಕ್ಕಾಚಾರ ಇತ್ತು ಆದರೆ ಎರಡನೇ ಪಟ್ಟಿಯಲ್ಲಿ ಧಾರವಾಡ ಕ್ಷೇತ್ರಕ್ಕೆ ವಿನಯ್ ಕುಲಕರ್ಣಿಯವರ ಹೆಸರನ್ನ ಅನೌನ್ಸ್ ಮಾಡಿದೆ ಹಾಗಿದ್ರೆ ಸಿ ಎಂ ಬೊಮ್ಮಾಯಿ ವಿರುದ್ಧ ಯಾರಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಈಗ ಜೋರಾಗಿ ನಡೀತಾ ಇದೆ ಇದಕ್ಕೆ ಸಿ ಎಂ ಬೊಮ್ಮಾಯಿ ಒಂದು ಪಂತಾಹ್ವಾನ ಕೊಟ್ಟಿದ್ದಾರೆ ನನಗೆ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಇಷ್ಟ ಇಲ್ಲ ನನಗೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಅವಿರೋಧವಾಗಿ ಆಯ್ಕೆ ಆಗೋದಿಕ್ಕೆ ಇಷ್ಟ ಇಲ್ಲ ಬನ್ನಿ ಕಾಂಗ್ರೆಸ್ನವ್ರೆ ಬನ್ನಿ ಯಾರು ಕರ್ಕೊಂಡ್ ವಿರುದ್ಧ ಸ್ಪರ್ಧೆ ಮಾಡಿ ಅಂತ ಒಂದು ಆಹ್ವಾನವನ್ನ ಕೊಟ್ಟಿದ್ದಾರೆ ಯಾರಿದ್ದಾರೆ ಬೊಮ್ಮಾಯಿ ಅವಿರೋಧವಾಗಿ ಆಯ್ಕೆ ಆಗೋದಿಕ್ಕೆ ಇಷ್ಟ ಇಲ್ಲ ಇದೇ ಮಾತನ್ನ ಬಳಸಿದಾರೆ ಕಾಂಗ್ರೆಸ್ ಅವರು ಏನಾರ ಸ್ವಲ್ಪ ಏನಾರ ಇದ್ರೆ ಅವರಿಗೆ ವಿನಯ್ ಕುಲಕರ್ಣಿನ ಕ್ಯಾಂಡಿಡೇಟ್ ಮಾಡ್ಬೇಕಲ್ಲಿ ಸ್ವಲ್ಪ ಏನಾರ ಇದ್ರೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದೆ ಅಲ್ಲ ನೀವು ಹ್ಮ್ ವರ್ಣಾದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಅನುಕೂಲ ಮಾಡಕ್ಕೆ ಬಿಜೆಪಿ ಎಲ್ಪ್ ಪ್ರಯತ್ನ ಮಾಡ್ತಾ ಇದೆ ಅಂತ ಕುಮಾರ್ ಸ್ವಾಮಿ ಆರೋಪ ಆರೋಪ ಮಾಡಿದ್ರು ಹೌದು ಶಿಕಾರಿಪುರದಲ್ಲಿ ವಿಜೇಂದ್ರನ್ ಹೆಲ್ಪ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಬೊಮ್ಮಾಯಿಗೆ ಎಲ್ಪ್ ಮಾಡ್ತಾವ್ರೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಇಷ್ಟೆಲ್ಲ ಖಾದ್ರಿ ಹೇಳಿದ್ರು ವಿನಯ್ ಕುಲ್ಕರ್ಣಿ ಬರ್ತಾರೆ ನಾನು ಅವ್ರು ಸಪೋರ್ಟ್ ಮಾಡ್ತೀನಿ ಬೊಮ್ಮಾಯಿ ಸೋಲ್ಸಾರೆ ಅಂತ ವಿನಯ್ ಕುಲಕರ್ಣಿ ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಬೊಮ್ಮಾಯಿಗೆಲ್ಲದ್ ಕಷ್ಟ 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 ಅಂತಿದೆ ವಿನಯ್ ರೆಡಿ ಶಿಗಾವಿಗೆ ನಾನ್ ಮಾತಾಡಿದ ವಿನಯ್ ಕುಲಕರ್ಣಿ ಹತ್ರ ವಿನಾಯ್ ಕುಲಕರ್ಣಿ ನಾನು ಮಾತಾಡಿದ್ದೀನಿ ಡೆಲ್ಲಿನಲ್ಲಿ ಕಾಲ್ ಮಾಡಿದ್ದೀನಿ ಅವ್ರಿಗೆ ಏನ್ ರಿಪೋರ್ಟ್ ಅಂತ ನಮ್ಮವ್ರೆ ನಮ್ಮನ್ನ ತುಳಿತವ್ರೆ ಅನ್ನೋ ವೇದನೆ ನೋವು ಅವ್ರಿಗೆ ಐತೆ ಈಗ ಧಾರವಾಡಕ್ಕೆ ಬರಂಗಿಲ್ಲ ವಿನಾಯಕ್ ಕುಲಕರ್ಣಿ ಟಿಕೆಟ್ ಕೊಟ್ಟಿದ್ದಾರೆ ಶಿವಲೀಲಾ ಅವ್ರಿಗೆ ಅವ್ರ ಪತ್ನಿಗೆ ಗ್ರಾಮೀಣ ಕೊಟ್ಟಿದ್ರೆ ಚರ್ಚೆ ಶಿಗ್ಗಾವಿಗೆ ಬಂದ್ರೆ ಬೊಮ್ಮಾಯವ್ರ ಸೋಲ್ಸ್ಬಹುದು ಐ ಇತ್ತು ಹ್ಮ್ ನನಗೆ ಇವೆಲ್ಲ ನೋಡಿದಾಗ ಅನ್ಸಿದೆ ಪಾಪ ಸಾಮಾನ್ಯ ಬೇರೆಯವರು ಒದ್ದಾಡಿಸ್ತಾರೆ ಸಾಮಾನ್ಯ ಕ್ಯಾಂಡಿಡೇಟ್ಸ್ ಗುದ್ದಾಡಿ ಸಾಯ್ತಾರೆ ದೊಡ್ಡ ದೊಡ್ಡ ಲೀಡರ್ ಫಿಕ್ಸ್ ಮಾಡ್ಕೊಂಡ್ ಗೆಲ್ತಾರೆ ಫಿಕ್ಸ್ ಮಾಡ್ಕೊಂಡ್ ಗೆಲ್ತಾರೆ ಅಲ್ಲಿ ವಿನಯ್ ಕುಲಕರ್ಣಿಗೆ ಈಗ ಟಿಕೆಟ್ ಅನೌನ್ಸ್ ಆಗಿಲ್ಲ ಇವ್ರು ಮಂಜುನಾಥ್ ಕುನ್ನೂರು ಬಿಜೆಪಿ ಬಂದ್ರು ಬಿಜೆಪಿ ನೋಡಿ ಕಾಂಗ್ರೆಸ್ ಬಂದ್ರು ಇಂದ ಸೊ ವಿನಯ್ ಕುಲಕರ್ಣಿ ಟಿಕೆಟ್ ಕೊಟ್ಟರೆ ಇವ್ರು ಸಪೋರ್ಟ್ ಮಾಡ್ತಾರೆ ಅಂತಿತ್ತು ಕಾಂಗ್ರೆಸ್ ಅವರು ಪಾಪ ಒಂದಿತ್ತು ದಮ್ಮು ಬೊಮ್ಮ ಇವರ ದಮ್ಮು ತಾಕತ್ತು ಪರೀಕ್ಷೆಗೆ ಒಂದು ಅವಕಾಶ ಇತ್ತು ಅಷ್ಟೆಲ್ಲ ಪ್ರಶ್ನೆ ಮಾಡಿದ್ರಲ್ಲ ಇವ್ರಿಗೆ ಏನು ಅನ್ಸಿಲ್ವ ಅಂತ ಈಗ ಮತ್ತೆ ಕೇಳಿದಾರ ಅವಿರೋಧವಾಗಿ ಇಷ್ಟ ಇಲ್ಲ ಅಂತ ಓಹೋ ಏನ್ ಯಾವನ್ ಇಲ್ಲ ಗಂಡ್ಸ ಇಲ್ಲ ಶಿವಮೊಗ್ಗ ಶಿಗ್ಗಾವಿನಲ್ಲಿ ಇಲ್ಲಕ್ಕೆ ಅಂತ ಕಾಂಗ್ರೆಸ್ ಇಂದ ಹೌದು ಕಾಂಗ್ರೆಸ್ ಅವ್ರ ಈ ಮಾತುಗಳನ್ನಾರ ಕಿವಿ ಗತ್ತಿ ಇಟ್ಕೊಂಡವ್ರ ಬಟ್ಟೆ ಇಟ್ಕೊಂಡವ್ರ ಮುಚ್ಚೋಗ ಗೊತ್ತಿಲ್ಲ ನಮ್ಗೆ ಕಾಂಗ್ರೆಸ್ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ ಗಿವ್ ಏನಾರ ನಾ ಕೇಳಿದ್ರೆ ಕಿವಿ ನೆಟ್ಟಿಗೆ ನಿಂತ್ಕೊಂಡು ವಿನಯ್ ಕುಲ್ಕರ್ಣಿ ತನ್ ಕ್ಯಾಂಡಿಡೇಟ್ ಹಾಕ್ಬೇಕು ಏನ್ ಮಾಡ್ತಾರೆ ಈಗ ಏನ್ ಗೊತ್ತ ನಾವ್ ಯಾರು ಗೊತ್ತಾ ಈಗ ಜನ ಸಾಮಾನ್ಯ ಸಿದ್ದರಾಮಯ್ಯ ದುರ್ಬಲ ಕ್ಯಾಂಡಿಡೇಟ್ ವಿಜೇಂದ್ರ ವಿರುದ್ಧ ದುರ್ಬಲ ಕ್ಯಾಂಡಿಡೇಟ್ ಹ್ಮ್ ಡಿ ಕೆ ಶಿವಕುಮಾರ್ ವಿರುದ್ಧ ದುರ್ಬಲ ಕ್ಯಾಂಡಿಡೇಟ್ ಏನು ಅದ್ರಲ್ಲಿ ಕುಮಾರ್ ಅವರ ಯೋಗೇಶ್ವರ ವಿರುದ್ಧ ಹೋರಾಟ ಸ್ಟ್ರಾಂಗ್ ಕೊಡ್ತಾರಷ್ಟೇ ಸ್ಟ್ರಾಂಗ್ಸ್ವಾಮಿ ಅಲ್ಲ ನಾನು ಅದನ್ನೇ ಹೇಳ್ತಾ ಯಾಕೆ ಈ ರಾಜಕಾರಣ ಇದೆಲ್ಲ ಸರಿ ಇಲ್ಲ ಇದು ಹ್ಮ್ ಇಲ್ಲ ಇದು ಕರಿತವ್ರೆ ಕಮಾನ್ ಕಮಾನ್ ಬನ್ನಿ ಅಂತ ಅವಿರೋಧವಾಗಿ ಆಯ್ಕೆ ಆಗಕ್ಕೆ ಇಷ್ಟ ಇಲ್ವಂತೆ ರಾಜಕಾರಣ ಇದೆಯಲ್ಲ ಕೆಲವರು ಮಾತಾಡದೆ ಶಕ್ತಿ ಎಷ್ಟು ಅಂತ ಗೊತ್ತಾಗತ್ತೆ ಕೆಲವರು ಮಾತಾಡಿ ನನಗ್ ಶಕ್ತಿ ಇದೆ ಕಮಾನ್ ಕಮಾನ್ ಅಂದ್ರೆ ಅವ್ರ ಶಕ್ತಿ ಏನು ಅಂತ ಜನಕ್ಕೆ ಗೊತ್ತಿರತ್ತದೆ ರಿಯಾಲಿಟಿ ಬೊಮ್ಮಾಯಿ ಪುಲ್ಕೇಶಿ ನಗರದ ಅಖಂಡ ಶ್ರೀನಿವಾಸ ಮೂರ್ತಿ ಟೈಪ್ ಎಂಬತ್ ಸಾವಿರ ಎಡಲ್ ಗೆದ್ದವ್ರಲ್ಲ ಬೊಮ್ಮಾಯಿ ಡಿ ಕೆ ಶಿವಕುಮಾರ್ ತರ ಎಪ್ಪತ್ತೊಂಬತ್ತು ಸಾವಿರ ಲೈಡಲ್ ಗೆದ್ದವರಲ್ಲ ಬೊಮ್ಮಾಯಿ ಅರ್ಬಾವ್ಯ ಬಾಲಚಂದ್ರ ಜಾರಕಿಹೊಳಿ ತರ ನಲ್ವತ್ತೇಳು ಸಾವಿರ ಐವತ್ತು ಸಾವಿರ ಲಡಲ್ ಗೆದ್ದವರಲ್ಲ ಬೊಮ್ಮಾಯಿ ಗೆದ್ದಿದ್ದು ಏಳೆಂಟು ಸಾವಿರ ಲೀಡಲ್ಲಿ ಹ್ಮ್ ಒಂದ್ ಐದು ಸಾವಿರ ಓಟ ಅಜ್ಜಂ ಫಿರ್ಖಾದ್ರಿ ಕಡವರು ಕಿತ್ಕೊಂಡಿದ್ರೆ ಇಲ್ಲ ಕಾಂಗ್ರೆಸ್ ಅವರು ಹ್ಮ್ ಖಾದ್ರಿ ಬೆನ್ನಿ ಚೂರಿ ಹಾಕಿಲ್ಲ ಅಂತಿದ್ರೆ ಈ ಮೂರ್ ಬಾರಿ ಬೊಮ್ಮಾಯಿ ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನಗೆ ಅವಿರೋಧ ಆಗಿ ಆಯ್ಕೆ ಆಗೋದ್ ಬೇಡ ನನ್ಗೆ ಕುಸ್ತಿ ಬೇಕು ಕಣಕ್ಕೆ ಯಾರು ಬರ್ತಿರೋ ಬನ್ನಿ ಆಯ್ತಾ ಯಾರ ಶಕ್ತಿ ಎಷ್ಟೊಂದು ಗೊತ್ತಾಗುತ್ತೆ ಕಣಕ್ ಬಂದ್ಮೇಲೆ ಹೊಡೆದೇ ಬಿಡ್ತೀನಿ ನಾನು ಕುಸ್ತಿ ಪಟುಗಳು ಪ್ರಾಕ್ಟೀಸ್ ಮಾಡ್ಕೊಂಡೆ ಬನ್ನಿ ಕ್ಷೇತ್ರಕ್ಕೆ ಅಂತ ಪಂತಾಪನ ಈ ಡೈಲಾಗ್ ಬಂದಿದ್ದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಹೌದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆಗಕ್ ಮೊದ್ಲೇ ಬೊಮ್ಮಾಯಿ ಅಲ್ಲಿಗೆ ಹೋಗ್ಬಿಡ್ತಾರಂತೆ ಅಂತೆ ಎಲ್ಲ ಇದ್ವಲ್ಲ ಈ ಸೌಂಡ್ ಈ ಮಾತು ಈ ಎದೆಗಾರಿಕೆ ಬರ್ತಾ ಇರೋದು ಇವತ್ತಿಂದ ತಾನೆ ಹೌದು ಇವತ್ತೇನ ಬೊಮ್ಮಾಯಿಯಾಯಿ ದಮ್ಮು ಬೊಮ್ಮಾಯಿಯಾಯಿ ತಾಕತ್ತು ಬೊಮ್ಮಾಯ ಈ ಸೌಂಡ್ಗೆ ಕಾಂಗ್ರೆಸ್ ಅವರೇ ಕಾರಣ ಕಾಂಗ್ರೆಸ್ ಅವರ ಏನು ಅನುಭವ್ಸ್ಲಿ ನಾವೇನ್ ಮಾಡೋಣ ಅಲ್ಲಿ ಕಥೆ ಆಯ್ತು ಪಾರ್ಟಿ ನಮ್ದು ಅಲ್ಲಿ ಏಯ್ ನಮ್ದು ಅವರೇ ನಮ್ ನೀವು ನಾವ್ ಏನಾರ ಈ ವ್ಯವಸ್ಥೆ ಕೆಟ್ಟಾಗ್ ರೋಚ್ಗೆದ್ದಾಗ್ ಬೇಕಾರೆ ಎಲ್ಲಾ ಸೇರಿ ಒಂದು ಪಾರ್ಟಿ ಕಟ್ಟಣ ಅಲ್ವಾ ಏನ್ ಪಾರ್ಟಿ ಕಟ್ಟಕ್ಕೆ ಪಾರ್ಟಿ ರಿಜಿಸ್ಟರ್ ಮಾಡ್ಸೋದ್ ಬೇಗ ಏನೂ ಮಾಡಕ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಕೆಲವೊಂದ್ ಟೈಮ್ ಎಲ್ಲಾರ್ನೂ ಆಡ್ಸತ್ತೆ ಹಂಗೆ ಅಲ್ವಾ ಎಲ್ಲಾರ್ನು ಆಡ್ಸತ್ತೆ ಯಾವತ್ತು ರಾಜಕಾರಣದಲ್ಲಿ ಜನ ನೋಡ್ತಿರ್ತಾರೆ ಯಾರ ಶಕ್ತಿ ಸಾಮರ್ಥ್ಯ ಎಷ್ಟು ಯಾರು ಎಷ್ಟು ಶಕ್ತಿವಂತರು ಯಾರು ಎಷ್ಟು ಪ್ರಭಾವಶಾಲಿಗಳು ಈ ಬೊಮ್ಮಾಯಿ ನನ್ನ ಅವಿರೋಧ ಆಯ್ಕೆ ಆಗಕ್ಕೆ ಇಷ್ಟ ಇಲ್ಲ ಪ್ರಬಲರೇ ಬರಬೇಕು ಅಂತ ಕರಿತಾವ್ರಲ್ಲ ಕುಸ್ತಿ ಆಕಾಡ ಹೇಳುವಷ್ಟು ಪ್ರಬಲರು ಬೊಮ್ಮಾಯಿ ಅಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಕುಸ್ತಿ ಆಕಾಡಕ್ ಬನ್ನಿ ಅಲ್ಲ ಪ್ರಾಕ್ಟೀಸ್ ಮಾಡ್ಕಂಡೇನ್ ಬೇಡ ವಿನಯ್ ಕುಲಕರ್ಣಿ ಮಲ್ಗಿದಂಗೆ ಇದು ಬಂದ್ಬಿಟ್ಟು ಶಿಗ್ಗಾವಿಗೆ ಬಂದ್ರು ಕತೆ ಚೇಂಜ್ ಆಯ್ತದೆ ನೋಡ ಕಾಂಗ್ರೆಸ್ ಅಂತ ಫೋನ್ ಮಾಡ್ತೀನಿ ಆಮೇಲೆ ಕುಲ್ಕರ್ಣಿ ಅವ್ರಿಗೆ ಯಾಕೆ ನೀವಿಂಗ್ ಮಾಡಿದ ಸ್ವಾಮಿ ನನಗೆ ಹೇಳ್ತೀನಿ ಕೆರಪ್ಪ ಅವರೇ ಹೇಳ್ತಾರೆ ಹೇಳಿದ್ರು ಅವರು ಏನೇನೋ ಮಾಡ್ತಾರೆ ನಮ್ಮ ಪಾರ್ಟಿ ಅವ್ರ ನಮ್ಮನ್ನ ಮಾಡ್ತಾರೆ ಅಂತ ಮನ್ಷನ್ ನೋವಿದೆ ಮನ್ಷನ್ ಬೇಜಾರಿದೆ ಬೊಮ್ಮಾಯಿ ಖುಷಿ ವಿನಯ್ ಕುಲಕರ್ಣಿ ಗ್ರಾಮೀಣ ಕಾಕ್ ಬೊಮ್ಮಾಯಿ ಬಿಜೆಪಿ ಪಟ್ಟಿ ನೋಡಕ್ ತಯಾರಾಯ್ತಿರ್ಲಾಸ್ ನನಗೆ ಅಂತ ಈಗಲೂ ಕಾಂಗ್ರೆಸ್ ಅವ್ರಿಗೆ ಏನಾರ ಬೊಮ್ಮ ಸಿದ್ದರಾಮಯ್ಯವರ್ಗೆ ಡಿ ಕೆ ಶಿವಕುಮಾರ್ಗೆ ಅಲ್ಪ ಸ್ವಲ್ಪ ಕೆಚ್ಚಿದ್ರೆ ಹ್ಮ್ ಅಲ್ಪ ಸ್ವಲ್ಪ ಆಕ್ರೋಶ ಇದ್ರೆ ಅಲ್ಪ ಸ್ವಲ್ಪ ಹಠ ಇದ್ರೆ ಅಕ್ತಕ್ಕು ಅಲ್ಗೆ ತಂದು ಒಳ್ಳೆ ಕ್ಯಾಂಡಿಡೇಟ್ ಹೋಲಿ ಬಿಡಿ ಎಲ್ಲ ಜನಿಗೆ ಇಷ್ಟ ಶಿವಗ್ ಏನ್ ಸಿಟ್ಟು ಅಂತ ಸಿಟ್ಟಲ್ಲ ರಾಜಕಾರಣದ ಒಂದಷ್ಟು ವ್ಯತ್ಯಾಸಗಳೇನಿರ್ತವಲ್ಲ ಹೇಳ್ತೀವ ಅಷ್ಟೇ ಅವರೆಲ್ಲ ತೊಡೆತಟ್ಟಿ ಕರೆಯುವಂತ ಪ್ರಭಾವಿ ಏನಲ್ಲಿವಕುಮಾರ್ನ ಯಾರು ಬಂದ್ರು ಸೋಲ್ಸಕ್ ಆಗಲ್ಲ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕನಕಪುರದಲ್ಲಿ ಯಾರು ಬಂದ್ರು ಸೋಲ್ಸಕ್ ಆಗಲ್ಲ ಅದನ್ನ ಗಂಟಾಘೋಷವಾಗಿ ನಾನು ಹೇಳ್ತೀನಿ ಯಾರು ಬಂದ್ರು ಸೋಲ್ಸಕ್ಕ ಬರ್ಲಿ ಯಾರು ಹೇಳಿ ಸೋಲ್ಸಿವಿ ಅಂತ ಸೋಲ್ಸ್ತೀವಿ ಅಂತ ಅಭ್ಯರ್ಥಿಗಳ ಹಾಕಲ್ಲ ಅಷ್ಟು ಈಗಿರೋ ಸನ್ನಿವೇಶದಲ್ಲಿ ಜಮೀರ್ ಅಹಮದ್ ಖಾನ್ ಸೋಲ್ಸಕ್ ಸಾಧ್ಯ ಇಲ್ಲ ಫೈಟ್ ಕೊಟ್ರೆ ಸೈಲೆನ್ಸ್ ಎಲ್ಲ ಕೊಡ್ಬೋದು ಫೈಟ್ ಕೊಡ್ಬೋದು ಸರಿನಾ ಹಿಂಗೆ ಹ್ಮ್ ಬರ್ಲಿ ಬೊಮ್ಮ ಈಗ ಸೋಲ್ಸಕ್ ಆಗೋದೇ ಇಲ್ಲ ಅಂತ ಏನಿಲ್ಲ ಪ್ರತಿ ಬಾರಿಯು ಗೆದ್ದೋರೆ ಹಿಂದ್ಗಡೆಯಿಂದ ಗೆದ್ಕ ಬತ್ತರ ಒಂದ್ ಐವತ್ತು ಜನ ಅರವತ್ ಜನ ಕೆಲವರು ಫೈಟ್ ಮಾಡಿ ಗೆದ್ರೆ ಕೆಲವರು ಫಿಕ್ಸ್ ಮಾಡಿ ಗೆಲ್ತಾರೆ ಗೆಲ್ತಾರೆ ಸೊ ಹಾಗಾಗಿ ಇವೆಲ್ಲ ರಾಜಕೀಯದಲ್ಲಿ ಇದೆ ಬೊಮ್ಮಾಯಿ ಮೂರು ಬಾರಿ ಗೆದ್ದು ಸ್ವಂತ ಇರೋಕ್ಕಿಂತ ಕಾಂಗ್ರೆಸ್ ಅವರು ಅವರ ಕ್ಯಾಂಡಿಡೇಟ್ಗೆ ಬೆನ್ನಿಕ್ ಚೂರಿ ಹಾಕಿದ್ ಪರಿಣಾಮ ಗೊತ್ತಿರಲಿ ಅದು ಹೌದು ಹಾಗಾಗಿ ಅವರು ಹೇಳುವಂತೆ ನನಗೆ ಅವಿರೋಧವಾಗಿ ಆಯ್ಕೆ ಆಗಲು ಇಷ್ಟವಿಲ್ಲ ಅನ್ನೋ ಅನ್ನೋವಷ್ಟು ಸ್ಟ್ರಾಂಗ್ ಏನಲ್ಲ ಅಷ್ಟು ಸ್ಟ್ರಾಂಗ್ ಏನಲ್ಲ ಎಸ್ ನೋಡೋಣ ಜನ ಸಿಗ್ಗಾವಿ ಜನ ನನ್ನ ನನ್ನ ಈ ಬಡಬಿಡಿ ಏನಾಯ್ತು ಮುಂದಕ್ಕೆ ಹೋಗ್ಬೇಡ ಜಾಸ್ತಿ ಮಾಡೋದು ಬೇಡ ಜಾಸ್ತಿ ಜನಕ್ಕೆ ಬೋರ್ ಆಗಿಬಿಡುತ್ತೆ ಬೋರ್ ಆಗ್ಬಿಡುತ್ತೆ ನೆಕ್ಸ್ಟ್ ಎಸ್ ವೀಕ್ಷಣೆ ಶಿಗ್ಗಾವಿ ಕ್ಷೇತ್ರ ಶಿಗ್ಗಾವಿ ಕ್ಷೇತ್ರದಲ್ಲಿ ಬೊಮ್ಮಾಯಿ ಅವ್ರು ಹೇಳುವಷ್ಟು ಸ್ಟ್ರಾಂಗ್ ಅವ್ರ ಮುಂದೆ ಸ್ಟ್ರಾಂಗ್ ಕ್ಯಾಂಡಿಡೇಟೇ ಇಲ್ವಾ ಯಾರಾಗ ಕುದ್ರೂ ಅವ್ರು ಸೋಲ್ಸಕ್ಕಾಗಲ್ವಾ ನೀವು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಕರ್ನಾಟಕದ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಬೊಮ್ಮಾಯಿ ಅವ್ರಿಗೆ ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಒಂದ ಎರಡ ಮೂರ ನಾಲ್ಕ ಐದು ಆರ ಏಳು ಎಂಟು ಹತ್ತ ಕೊಡಿ ಅದನ್ನು ಅಲ್ಲಿ ಎಸ್ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಹೇಳ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಒಂದಿದೆ ಹೇಳ್ಬಿಡಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾವ ಕ್ಷೇತ್ರ ಆಗಿರ್ಬೋದು ಯಾರೇ ಅಭ್ಯರ್ಥಿ ಆಗಿರ್ಬೋದು ಅಭ್ಯರ್ಥಿಗಳು ಯಾರು ಎಷ್ಟು ಪ್ರಭಾವಿನೋ ಯಾವ ಧರ್ಮ ಜಾತಿ ಇದ್ಯಾವುದನ್ನು ನೋಡದೆ ಯಾರು ಬೆಸ್ಟ್ ಅಭ್ಯರ್ಥಿ ಅನ್ನೋದನ್ನು ನೋಡಿ ಯಾರು ಯೋಗ್ಯರು ಯಾರು ಅರ್ಹರಿದ್ದಾರೆ ಎಮ್ ಎಲ್ ಆಗೋದಕ್ಕೆ ಅಂತವರನ್ನು ನೋಡಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ